ಟೈಮಲ್ಲಿ ಬೆಂಗಳೂರಿನ ಜನಕ್ಕೆ ಬಿಗ್ ಶಾಕ್ ಎದುರಾಗಿದೆ ಒಂದು ರಿಸರ್ಚ್ ಸಂಸ್ಥೆ ವರದಿಯೊಂದನ್ನು ಬಿಡುಗಡೆ ಮಾಡಿದೆ ಜಲಕ್ಷಾಮದ ಬಗ್ಗೆ ಬೆಂಗಳೂರು ಸೇರಿದಂತೆ ಸುಮಾರು ಹದಿನೇಳು ಜಿಲ್ಲೆಗಳಲ್ಲಿ ಈ ನೀರಿನ ಬರವನ್ನು ಎದುರಿಸಬೇಕಾಗತ್ತಂತೆ ಯಾವುದು ಹದಿನೇಳು ಜಿಲ್ಲೆಗಳು ನೋಡ್ಕೋಬ್ರಣ್ಣ ಬೆಂಗಳೂರಿಗರಿಗೆ ಬಿಗ್ ಶಾಕ್ ಬೆಂಗಳೂರು ಸೇರಿ ಹದಿನೇಳು ಜಿಲ್ಲೆಗಳಲ್ಲಿ ಜಲಕ್ಷಾಮ ಪರಿಸರ ನಿರ್ವಹಣೆ ಹಾಗೂ ನೀತಿ ಸಂಶೋಧನಾ ಸಂಸ್ಥೆಯ ಎಚ್ಚರಿಕೆ ಸಾಮಾನ್ಯವಾಗಿ ಬೇಸಿಗೆಯ ಸಮಯದಲ್ಲಿ ಮತ್ತೆ ಮಳೆ ಕೈಕೊಟ್ಟಾಗ ನೀರಿನ ಸಮಸ್ಯೆ ಎದುರಾಗುತ್ತೆ ಆದರೆ ಈಗ ಮನುಷ್ಯನ ಪ್ರಕೃತಿ ವಿಕೋಪ ಚಟುವಟಿಕೆಗಳಿಂದ ಜಲಕ್ಷಾಮ ಎದುರಾಗುವ ಮುನ್ಸೂಚನೆ ಸಿಕ್ಕಿದೆ ಈ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನೆ ಸಂಸ್ಥೆಯ ಸಂಶೋಧಕರು ಇಪ್ಪತ್ತು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನೀರಿನ ಕೊರತೆಯ ಬಗ್ಗೆ ವರದಿಯನ್ನು ತಯಾರು ಮಾಡಿದ್ದಾರೆ ಅಂತರ್ಜಲದ ಲಭ್ಯತೆ ಕಾಡು ಪ್ರದೇಶ ಜನಸಾಂದ್ರತೆ ದಿನಬಳಕೆಯ ನೀರಿನ ಬೇಡಿಕೆ ಕೃಷಿ ಜಾನುವಾರು ಹಾಗೂ ಕಾರ್ಖಾನೆ ಸರಾಸರಿ ವಾರ್ಷಿಕ ಮಳೆ ಮತ್ತು ದಶಕಗಳ ಉಷ್ಣಾಂಶವನ್ನು ಗಣನೆಗೆ ತೆಗೆದುಕೊಂಡು ವರದಿಯನ್ನು ಸಿದ್ಧಪಡಿಸಿದ್ದಾರೆ ಈ ಅಂಶಗಳ ಆಧಾರವಾಗಿಟ್ಟುಕೊಂಡು ತಯಾರಿಸಿದ ವರದಿಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹದಿನೇಳು ಜಿಲ್ಲೆಗಳಲ್ಲಿ ಜಲಕ್ಷಾಮ ಎದುರಾಗಲಿದೆ ಅಂತ ವರದಿಯಾಗಿದೆ ಈ ಜಲಕ್ಷಾಮ ಮುಂಬರುವ ದಿನಮಾನಗಳಲ್ಲಿ ಆಗೋದಾಗಿ ವರದಿಯಾಗಿದೆ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಜಲಕ್ಷಾಮ ಎದುರಾಗಲಿದೆ ಅಂತ ನೋಡುವುದಾದರೆ ಈ ಜಿಲ್ಲೆಗಳಿಗೆ ಜಲಕ್ಷಾಮದ ಎಚ್ಚರಿಕೆ ಬೆಂಗಳೂರು ಗ್ರಾಮಾಂತರ ರಾಯಚೂರು ಚಿಕ್ಕಬಳ್ಳಾಪುರ ಕಲಬುರಗಿ ಗದಗ ಕೊಪ್ಪಳ ಬಳ್ಳಾರಿ ವಿಜಯಪುರ ಬೀದರ್ ಬೆಳಗಾವಿ ಬೆಂಗಳೂರು ಕೋಲಾರ ಬಾಗಲಕೋಟೆ ದಾವಣಗೆರೆ ಯಾದಗಿರಿ ಚಿತ್ರದುರ್ಗ ತುಮಕೂರು ಇನ್ನು ನೀರಿನ ಕೊರತೆ ಕಡಿಮೆ ಅನುಭವಿಸುವ ಜಿಲ್ಲೆಗಳು ಯಾವ್ಯಾವುವು ಅಂತ ನೋಡುವುದಾದರೆ ಕಡಿಮೆ ನೀರಿನ ಕೊರತೆಯ ಜಿಲ್ಲೆಗಳು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಡಗು ಶಿವಮೊಗ್ಗ ಭವಿಷ್ಯದಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗುವುದಾಗಿ ಪರಿಸರ ನಿರ್ವಹಣೆ ಮತ್ತು ಸಂಶೋಧನಾ ಸಂಸ್ಥೆ ಅಧ್ಯಯನ ಮಾಡಿದ್ದು ನೀರಿನ ಕೊರತೆಯನ್ನು ನೀಗಿಸಲು ಸರ್ಕಾರ ಯಾವೆಲ್ಲ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಲೋಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು